ಪಂಚಗಿರಿಗಳ ನಾಡಿನ ದಶಕದ ಸಂಭ್ರಮ ಚಿಕ್ಕಬಳ್ಳಾಪುರ ದಶಮಾನೋತ್ಸವ ತಾಲೂಕು ಆಡಳಿತ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲಾ ದಶಮಾನೋತ್ಸವ ದಿನಾಚರಣೆ ಚಿಂತಾಮಣಿ ತಾಲೂಕು ದಿನಾಂಕ 31/1/2018 ಮಂಗಳವಾರ ಸ್ಥಳ ಪಾಲಿಟೆಕ್ನಿಕ್ ಹಾಸ್ಟೆಲ್ ಮೈದಾನ ಚಿಂತಾಮಣಿ ಸಮಯ ಬೆಳಗ್ಗೆ 6:00 ರಾತ್ರಿ 11:00 ಸರ್ವರಿಗೂ ಆದರದ ಶತಮಾನೋತ್ಸವ ಅಂದ್ರೆ ಒಮ್ಮೆ ನೋಡಿದರೆ ಮತ್ತೊಮ್ಮೆ ನೋಡಿದರೆ ಮಗದೊಮ್ಮೆ ನೋಡಬೇಕೆನಿಸುವ ಹತ್ತು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈಗ ನಮ್ಮ ಚಿಂತಾಮಣಿ ನಗರದ ಪ್ರಮುಖ ಬೀದಿಗಳಲ್ಲಿ ಹಾಗೂ ಈ ಕಾರ್ಯಕ್ರಮವನ್ನ ಇದರ ಚಿಂತಾಮಣಿಯ ಚಿಕ್ಕಬಳ್ಳಾಪುರ ನಗರಸಭೆಯ ಪೌರಾಯುಕ್ತರು ನಗರಸಭೆಯ ಅಧ್ಯಕ್ಷರುಗಳು ಹೇಗೆ ನಡೀತಾ ಇದೆ ಈಗಾಗಲೇ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮತ್ತು ಶ್ರೀಮತಿ ವಾಣಿ ಕೃಷ್ಣಾರ್ಜಿಯವರು ಕೂಡ ಹೇಳಿದ್ದಾರೆ. ಕಳೆದ ತಿಂಗಳು 23/8/2017 ಈ ಜಿಲ್ಲೆ 10 ವರ್ಷಗಳು ಪೂರೈಸಿದೆ. 10 ವರ್ಷಗಳು ಪೂರೈಸಿರುವಂತಹ ಒಂದು ಸುಸಂದರ್ಭದಲ್ಲಿ ಇವತ್ತು ಜಿಲ್ಲಾ ದಶಮಾನೋತ್ಸವ ಸಮಾರಂಭ ಬಹಳ ಅದ್ಧೂರಿಯಾಗಿ ವಿಜೃಂಭಣೆ ಮಾಡದಂತೆ ಇವತ್ತು ತಾಲೂಕು ಮಟ್ಟದಲ್ಲಿ ಕೂಡ ನಿನ್ನೆ ಹೋಬಳಿ ಮಟ್ಟದಲ್ಲಿ ಇವತ್ತು ತಾಲೂಕು ಮಟ್ಟದಲ್ಲಿ 2-3-4 ಫೆಬ್ರವರಿ 2-3-4 ಜಿಲ್ಲೆಯಲ್ಲಿ ನಡೆಯುವಂತ ಈ ಒಂದು ಸಮಾರಂಭ. ಆದ್ರೆ ಈ ಜಿಲ್ಲೆ ಮಾನ್ಯ ವಾಣಿ ಕೃಷ್ಣಾರ್ಜಿ ಅವರು ಹೇಳಿದಾಗೆ 2007 ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಈ ರಾಜ್ಯದ ಒಂದು ಈ ಜಿಲ್ಲೆಯನ್ನ ಆಡಳಿತ ದೃಷ್ಟಿಯಿಂದ ಒಂದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಭೌಗೋಳಿಕ ಪ್ರದೇಶ ಹೆಚ್ಚಾಗಿದೆ ಅಂತ ಹೇಳಿ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯು ಇವತ್ತು ಅವಿಭಾಜ್ಯ ಕೋಲಾರ ಜಿಲ್ಲೆಯಿಂದ ಬೇರ್ಪಡಿಸಿ ಪ್ರತ್ಯೇಕ ಭಾಗವಹಿಸಿದ್ದೇವೆ. ಅನಂತರ ನಾವು ರಕ್ತದಾನ ಶಿಬಿರದಲ್ಲಿ ಕೂಡ ನಾವು ಭಾಗವಹಿಸಿ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದೇವೆ. ಅನಂತರ ಮೆರವಣಿಗೆ ಮೂಲಕ ವೇದಿಕೆಗೆ ತಲುಪಿದ್ದೇವೆ. ಈಗ 2 ಗಂಟೆಯ ನಂತರ ಸ್ಥಳೀಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಸಂಜೆ 4 ಗಂಟೆಗೆ ನಗೆ ಹಬ್ಬ ಇರ್ಬೋದು, ಸಂಜೆ 8 ಗಂಟೆಯ ನಂತರ ವಾದ್ಯಗೋಷ್ಠಿ ಇರುತ್ತೆ. ಇವತ್ತು ಸುಮಾರು ರಾತ್ರಿ 12 ಗಂಟೆವರೆಗೂ ಕೂಡ 1 ದಿನಗಳ ಒಂದು ಕಾಲ ಈ ಒಂದು ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದೇವೆ. ಇವತ್ತು ಎಲ್ಲ ಕಾರ್ಯಕ್ರಮಗಳು ಕೂಡ ಯಶಸ್ಸಾಗಲಿ ಅಂತ ಶುಭ ಹಾರೈಸ್ತಾ, ಜೊತೆಗೆ ಫೆಬ್ರವರಿ 2, 3, 4 ಜಿಲ್ಲೆಯಲ್ಲಿ ನಡೆಯುವಂತಹ ಒಂದು ದಶಮಾನೋತ್ಸವ ಸಮಾರಂಭದಲ್ಲಿ ಬಹಳ ಅದ್ಧೂರಿಯಾದಂತಹ ಒಂದು ಸಮಾರಂಭ ನಡೆಯುತ್ತೆ. ಆ ಸಮಾರಂಭದಲ್ಲಿ ಕೂಡ 3 ದಿನಗಳ ಕಾಲ ನಡೆಯುವಂತಹ ಸಮಾರಂಭದಲ್ಲಿ ನಮ್ಮ ಕ್ಷೇತ್ರದ ಎಲ್ಲ ನಾಗರಿಕರು ಕೂಡ ಬಂದು ಆ ಒಂದು ಸಮಾರಂಭದಲ್ಲಿ ಕೂಡ ಭಾಗವಹಿಸಿ ಆ ಒಂದು ಜಿಲ್ಲಾ ದಶಮಾನೋತ್ಸವ ಅಂತ ಹೇಳ್ತಾ ಇವತ್ತು ಈ ಒಂದು ತಾಲೂಕು ಆಡಳಿತದಿಂದ ಮಾಡ್ತಾ ಇರತಕ್ಕಂತ ಈ ಒಂದು ಜಿಲ್ಲಾ ದಶಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಅನೇಕ ವಿಚಾರಗಳನ್ನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ